ಸ್ನೇಹಿತರೆ, ಎಲ್ಲರಿಗೂ ನಿಶಕಣ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಸುವ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 77ನೆಯ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಪುಟ್ಟ ಭಾಷಣ ಯಾವ ರೀತಿ ಹೇಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಟಚ್ ಮಾಡಿ. ನನ್ನ ನೆಚ್ಚಿನ ಎಲ್ಲ ಗೌರವಾನ್ವಿತ ಶಿಕ್ಷಕರು, ಪೋಷಕರು, ಆತ್ಮೀಯ ಗೆಳೆಯ ಗೆಳೆಯತಿಯರಿಗೆ ಶುಭೋದಯ. ಭಾರತೀಯರಾದ ನಾವು ಇಂದು 77ನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ನಾವೆಲ್ಲ ಸೇರಿದ್ದೇವೆ. ಭಾರತದ ಸ್ವಾತಂತ್ರ್ಯ ದಿನವು ಭಾರತೀಯ ಪ್ರತಿಯೊಬ್ಬ ಪ್ರಜೆಗೆ ಮಹತ್ವದ ದಿನವಾಗಿದೆ. 1947 ಆಗಸ್ಟ್ 15ರಂದು ಬ್ರಿಟಿಷರ ಕಪಿಮುಷ್ಟಿಯಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಸ್ನೇಹಿತರೆ, ಇಂದು ನಾವು ಮೊದಲು ಈ ದೇಶವನ್ನು ಬ್ರಿಟಿಷರಿಂದ ಮುಕ್ತಗೊಳಿಸಲು ಎಲ್ಲವನ್ನು ಪಣಕ್ಕಿಟ್ಟ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರರಿಗೆ ನಮಸ್ಕರಿಸಬೇಕಾಗಿದೆ. ಈ ದಿನವು ಮಹಾತ್ಮ ಗಾಂಧಿ, ಭಗತ್ ಸಿಂಗ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಲಾಲ್ ಲಜಪತ್ ರಾಯ್, ರಾಮ್ ಪ್ರಸಾದ್, ಬಿಸ್ಮಿಲ್ಲಾ ಸೇರಿದಂತೆ ನೂರಾರು ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ತಪಸ್ಸು ಮತ್ತು ತ್ಯಾಗವನ್ನು ನೆನಪಿಸುತ್ತದೆ. ಕೇಸರಿ ವೈಭವ ಮತ್ತು ಸಂತೋಷವನ್ನು ಸೂಚಿಸುತ್ತದೆ. ಬಿಳಿ ಶಾಂತಿ ಮತ್ತು ಹಸಿರು ನಂಬಿಕೆ. ನಮ್ಮ ಧ್ವಜದ ಮಧ್ಯದಲ್ಲಿ 24 ಸಮವಾಗಿ ಹಂಚಲಾದ ಸ್ಪ್ರೈಗಳನ್ನು ಒಳಗೊಂಡಿರುವ ಅಶೋಕ ಚಕ್ರವಿದೆ. ನಾವು 77ನೆಯ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುತ್ತಿರುವಾಗ ನಾವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಅದ್ಭುತ ತ್ಯಾಗವನ್ನು ನಮ್ಮ ಹೃದಯದ ಮೇಲೆ ಕೈಯಿಟ್ಟು ಸ್ಮರಿಸುತ್ತೇವೆ ಮತ್ತು ರಾಷ್ಟ್ರದಲ್ಲಿ ಸಹೋದರತ್ವ ಮತ್ತು ಶಾಂತಿಯ ಮನೋಭಾವವನ್ನು ಕಾಪಾಡುವ ಭರವಸೆ ನೀಡುತ್ತೇವೆ. ಪಿತೃಪ್ರಭುತ್ವ, ಅಸಮಾನತೆ, ಲಿಂಗ ಪಕ್ಷಪಾತ ಮತ್ತು ಬಡತನದ ವಿರುದ್ಧ ತಮ್ಮದೇ ಆದ ಹೋರಾಟಗಳನ್ನು ಇನ್ನು ಹೋರಾಡುತ್ತಿರುವ ಎಲ್ಲರ ಬಗ್ಗೆ ನಾವು ಯೋಚಿಸುತ್ತೇವೆ. ನಮ್ಮ ಉಚಿತ ಭೂಮಿಗೆ ಸಾಧ್ಯವಾದಷ್ಟು ಉತ್ತಮ ರೀತಿಯಲ್ಲಿ ಕೊಡುಗೆ ನೀಡುವುದಾಗಿ ನಾವು ಭರವಸೆ ನೀಡುತ್ತೇವೆ. ಸ್ನೇಹಿತರೆ, ನಾವೆಲ್ಲರೂ ಒಟ್ಟಾಗಿ ತ್ರಿವರ್ಣ ಧ್ವಜಕ್ಕೆ ನಮಸ್ಕರಿಸುವುದರ ಮೂಲಕ ಈ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸೋಣ ಮತ್ತು ಎಲ್ಲ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸೋಣ. ಕೊನೆಯಲ್ಲಿ ನಾನು ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ಕೋರಲು ಬಯಸುತ್ತೇನೆ. ಧನ್ಯವಾದಗಳು. ಜೈ ಭಾರತ್, ಜೈ ಹಿಂದ್.